ಮತ್ತೋರ್ವರು ಡಾಕ್ಟರ್ ರಾಧಾ ಮಲ್ಲಪ್ಪನವರು ಕರಕುಶಲ ಕ್ಷೇತ್ರದಲ್ಲಿ. ರಾಧಾ ಮಲ್ಲಪ್ಪ ಇವರದು ಕರಕುಶಲ ಕಲೆಯಲ್ಲಿ ಚಿರಪರಿಚಿತವಾದಂತಹ ಹೆಸರು. ಮೈಸೂರು ಹಾಗೂ ಅನೇಕ ಜಿಲ್ಲೆಗಳಲ್ಲಿ ಹೆಸರು ಗಳಿಸಿದ್ದಾರೆ. ಮೂಲತಃ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಉಳ್ಳಳ್ಳಿ ಶ್ರೀ ಶಿವಣ್ಣ ಹಾಗೂ ಶ್ರೀಮತಿ ಸುಶೀಲಮ್ಮನವರ ಪುತ್ರಿಯಾದ ಇವರು ಇಂದು ಸಾಧಿಸಿರುವ ಸಾಧನೆಗೆಲ್ಲ ತಮ್ಮ ತಾಯಿಯ ಸ್ಫೂರ್ತಿ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಕಳೆದ 4 ದಶಕಗಳಿಂದಲೂ ಕಲೆಗಳಲ್ಲಿ ಪರಿಣಿತಿ ಪಡೆದು ಮೈಸೂರು ಬಾಲಭವನದಲ್ಲಿ 10 ವರ್ಷಗಳ ಕಾಲ ಕರಕುಶಲ ಶಿಕ್ಷಕಿಯಾಗಿ ಕಾಯಕ ಸಲ್ಲಿಸಿದ್ದಾರೆ. ಉದ್ಯಮ ಶ್ರೀ ಮಲ್ಲಪ್ಪರೊಂದಿಗೆ ವಿವಾಹವಾದ ನಂತರವೂ ತಮ್ಮ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿರುವುದು ಬಹಳ ವಿಶೇಷ. ಇಂಥವರಿಗೆ ಈ ದಿನ ಕರಕುಶಲ ಕ್ಷೇತ್ರದಲ್ಲಿ ಕಾಯಕ ಸೇವಾ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ನಂತರದಲ್ಲಿ ಒಬ್ಬ ಬಾಲನಟ ಈ ದಿನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮ ಜೋರು ಚಪ್ಪಾಳೆ ಇವತ್ತು ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಳಗನ್ನ ನೀಡುತ್ತೆ. ಎಲ್ಲ ಮಹನೀಯರಿಗೆ ಕೂಡ ಶ್ರೀಮಠದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸಕಲ ಭಕ್ತ ಸಮೂಹದ ಪರವಾಗಿ ಅಭಿನಂದನೆಗಳು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನ ತಾವು ಮಾಡಿ ಅಂತೇಳಿ ಶ್ರೀಮಠದ ಪರವಾಗಿ ತಮ್ಮೆಲ್ಲ ನಿಮ್ಮ ಜೋರು ಚಪ್ಪಾಳೆ ಇವತ್ತು ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಳಗನ್ನ ನೀಡುತ್ತೆ. ಎಲ್ಲ ಮಹನೀಯರಿಗೆ ಕೂಡ ಶ್ರೀಮಠದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸಕಲ ಭಕ್ತ ಸಮೂಹದ ಪರವಾಗಿ ಅಭಿನಂದನೆಗಳು. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನ ತಾವು ಮಾಡಿ ಅಂತೇಳಿ ಶ್ರೀಮಠದ ಪರವಾಗಿ ತಮ್ಮೆಲ್ಲ ವಿವಿಧ ಸಾಧಕರು, ವಿವಿಧ